ಇಂದಿನ ಯುಗದ ಕಹಿ ಸತ್ಯಗಳು. ಗುಂಡಿಗೆ ಹಾಕುವ ದುಡ್ಡನ್ನು ದೇವರು ತೆಗೆದುಕೊಳ್ಳುವುದಿಲ್ಲ ಅಂತ ಗೊತ್ತಿದ್ದರು 100 ರೂಪಾಯಿ ಹಾಕುತ್ತಾರೆ. ಹಾಕುವ ಅನ್ನವನ್ನು ಭಿಕ್ಷುಕ ತಿನ್ನುತ್ತಾನೆ ಎಂದು ಗೊತ್ತಿದ್ದರು ಹಳಸಿದ ಅನ್ನವನ್ನು ಹಾಕುತ್ತಾರೆ. ಜಪಮಾಲೆಯ 108 ಮನೆಗಳನ್ನು ಜಪಿಸುವಾಗ ಮನಸ್ಸು ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಅಲೆದಾಡುತ್ತದೆ. ಆದರೆ ನೋಟುಗಳನ್ನು ಎಣಿಸುವಾಗ ಮನಸ್ಸು ಏಕಾಗ್ರತೆಯನ್ನು ಹೊಂದಿರುತ್ತದೆ. ಬಡವ ಹೊಟ್ಟೆ ತುಂಬಿಸಲು ಕಷ್ಟಪಡುತ್ತಾನೆ, ಸಿರಿವಂತ ಹೊಟ್ಟೆ ಕರಗಿಸಲು ಜಿಮ್ನಲ್ಲಿ ಬೆವರು ಸುರಿಸುತ್ತಾನೆ. ಬಡವ ಕೆಲಸಕ್ಕಾಗಿ ಕಾಯುತ್ತಾನೆ, ಶ್ರೀಮಂತ ಸ್ಥಾನಮಾನಕ್ಕಾಗಿ ಕುಸ್ತಿ ಆಡುತ್ತಾನೆ, ಬಾರದ ನಿದ್ರೆಗಾಗಿ ಹೊರಳಾಡುತ್ತಾನೆ. ಬಡವನ ಬೆವರು ಬದುಕಿಗಾಗಿ, ಸಿರಿವಂತನ ಬದುಕು ಶೋಕಿಗಾಗಿ. ತಿನ್ನಲು ಅನ್ನವಿಲ್ಲದ ಸ್ಥಿತಿ ಬಡವನಿಗಾದರೆ, ತಿನ್ನಲು ಸಮಯವಿಲ್ಲದ ಸ್ಥಿತಿ ತಿನ್ನಲಾಗದ ಶ್ರೀಮಂತನಿಗೆ. ಕಲಿಯುಗದಲ್ಲಿ ತಂದೆ ತಾಯಿ ಸ್ಮಾರ್ಟ್ಫೋನ್ನಲ್ಲಿ, ಮಕ್ಕಳು ವಿಡಿಯೋ ಗೇಮ್ನಲ್ಲಿ, ಗೆಳೆಯ ಗೆಳತಿಯರು ಫೇಸ್ಬುಕ್ನಲ್ಲಿ, ಹೆಂಡತಿ ಟಿವಿಯಲ್ಲಿ, ಗಂಡ ಲ್ಯಾಪ್ಟಾಪ್ನಲ್ಲಿ, ರೈತರು ಸಾಲದ ಸುಳಿಯಲ್ಲಿ. ಬಟ್ಟೆಯನ್ನು ಧರಿಸಿದ ಬೊಂಬೆಗೆ ಜೀವವಿರುವುದಿಲ್ಲ, ಜೀವವಿರುವ ಬಡವನಿಗೆ ಧರಿಸಲು ಬಟ್ಟೆಯಿಲ್ಲ. ಪುಸ್ತಕ ಹೇಳಿತ್ತು, ತಲೆ ತಗ್ಗಿಸಿ ನನ್ನನ್ನು ನೋಡು, ನಾನು ನಿನ್ನನ್ನು ಸದಾ ತಲೆ ಎತ್ತುವಂತೆ ಮಾಡುತ್ತೇನೆ. ಮೊಬೈಲ್ ಹೇಳಿತ್ತು, ತಲೆ ತಗ್ಗಿಸಿ ಒಮ್ಮೆ ನನ್ನನ್ನು ನೋಡು, ಮತ್ತೆ ಯಾವತ್ತೂ ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ದಾಹವೆಂದು ನೀರು ಕೀಳಿದವರ ಜೀವ ಉಳಿಸಿದ ಶವಕ್ಕೆ ಅಮೃತ ಸುರಿದರೆ ಏನು ಫಲ? ತಂದೆ ತಾಯಿಯ ಸೇವೆಯನ್ನು ಮಾಡದೆ ನಿತ್ಯ ಶಿವಪೂಜೆ ಮಾಡಿದರೆ ಏನು ಫಲ? ಹಸಿದು ಬಂದವನಿಗೆ ಇಡೀ ಅನ್ನವನ್ನು ಕೊಡದೆ ಕೋಟಿ ಅನ್ನದಾನ ಮಾಡಿದರೆ ಏನು ಫಲ? ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.